ನಮಸ್ಕಾರ ಬೆಂಗಳೂರು ಹೈದರಾಬಾದ್ ಬಿರಿಯಾನಿ ನಿಮಗೆ 100 ರೂಪಾಯಿಗೆ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿರೋ ಜಾಗನೇ ಅಂತದ್ದು ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಪ್ ಟು ಡೇಟ್ ಸೊ ನಾವು ಇವತ್ತಿರೋದು ಹೈದರಾಬಾದ್ ಬಿರಿಯಾನಿ ಹೆವೆನ್ ಅಂತ ಇದು ತ್ಯಾಗರಾಜ ನಗರದಲ್ಲಿದೆ ಸೊ ಇಲ್ಲಿ ನಿಮಗೆ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ ನಿಮಗೆ ಹಾಫ್ ಪ್ಲೇಟ್ 60 ರೂಪೀಸ್ ಅಂಡ್ ಫುಲ್ ಪ್ಲೇಟ್ 100 ರೂಪೀಸ್ ಅಲ್ಲಿ ಸಿಗುತ್ತೆ ಹೌದು ಹೈದರಾಬಾದ್ ಬಿರಿಯಾನಿ ಜೊತೆ ನಿಮಗೆ ಕೆಲವೊಂದು ಸ್ಟಾರ್ಟರ್ಸ್ ಕೂಡ ಸಿಗುತ್ತೆ ಸೋ ಒಳಗಡೆ ಏನೇನಿದೆ ಯಾವ ತರ ಇದೆ ಎಷ್ಟು ಐಟಮ್ಸ್ ಇದೆ ನೀವು ಏನೇನು ತಿನ್ನಬಹುದು ಅಂತ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡೋ ತರ ಏನೋ ಫ್ಯಾನ್ಸಿ ರೆಸ್ಟೋರೆಂಟ್ ಅಲ್ಲ ಹೈ ಎಂಡ್ ರೆಸ್ಟೋರೆಂಟ್ ಅಲ್ಲ ಇದು ತುಂಬಾ ಸಣ್ಣ ಒಂದು ಸ್ಮಾಲ್ ಶಾಪ್ ಅಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಡೆಯೋ ಬಿರಿಯಾನಿ ಇವಾಗ ನಿಮಗೆ ಏನು ಪಾತ್ರೆ ತೋರಿಸ್ತಾ ಇದೀನಿ ಅಲ್ವಾ ಇಷ್ಟಲ್ಲೇ ಇದು ಬಿರಿಯಾನಿ ಈ ಬಿರಿಯಾನಿ ಖಾಲಿ ಆಗೋವರೆಗೂ ಓಪನ್ ಇರುತ್ತೆ ಖಾಲಿ ಆದ ತಕ್ಷಣ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ಸೂಪರ್ ಎಮ್ಮಿ ಆಗಿದೆ ಹೈದರಾಬಾದಿ ಟೇಸ್ಟ್ ಬಿರಿಯಾನಿ ಯಾವ ತರ ಇರುತ್ತೆ ನೀವು ರೆಸ್ಟೋರೆಂಟ್ ಅಲ್ಲಿ ಹೋದ್ರೂ ಕೂಡ ಈ ಟೇಸ್ಟ್ ನಿಮಗೆ ಸಿಗಲ್ಲ ಅನ್ಕೊಂತೀನಿ ಆ ತರ ಇದೆ ನೋಡಿ ಎಷ್ಟು ಜುಮ್ಮಲ್ ತೋರಿಸ್ತಾ ಇದೀನಿ ಆಕ್ಚುಲಿ ನನಗೆ ಈ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ ಅಂದರೆ ನನಗೆ ಯಾರಿಗೂ ಇಷ್ಟ ಇಲ್ಲ ಇದೆ ಅದರಲ್ಲೂ ಸ್ಪೆಷಲಿ ನಿಮಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಫುಡ್ ಹೈ ಕ್ವಾಲಿಟಿ ಬಿರಿಯಾನಿ ಸಿಗುತ್ತೆ ಅಂದರೆ ಬಿಡ್ತೀರಾ ನೀವು ಸೊ ಆಬ್ವಿಯಸ್ಲಿ ಜಮಾಯಿಸಲೇಬೇಕು ಸೊ ನಾನು ಅದನ್ನು ಜಮಾಯಿಸಬೇಕು ಅಂತ ಇಲ್ಲಿ ಬಂದಿದ್ದೆ ಸೊ ತಿಂದಮೇಲೆ ಮಾತ್ರ ನಿಜ ಫಿದಾ ಆಗೋಗ್ಬಿಟ್ಟೆ ಸೊ ಅಟ್ಲೀಸ್ಟ್ ಏನೋ ಮಂತ್ಲಿ ಒನ್ಸ್ ಆದರೂ ಇಲ್ಲಿಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಈ ಹೋಟೆಲ್ ಓಪನ್ ಮಾಡಿ ಒಂದು 3 ಮಂತ್ಸ್ ಏನೋ ಆಗಿದೆ ಅಷ್ಟೇ ಸೊ ಮಧ್ಯಾಹ್ನ 12 ರಿಂದ 3:30 ವರೆಗೂ ಓಪನ್ ಇರುತ್ತೆ ಸಂಜೆ 1:30 ರಿಂದ ರಾತ್ರಿ 10-11 ಗಂಟೆವರೆಗೂ ಅಂದರೆ ಬೇಸಿಕಲಿ ಇದು ಓಪನ್ ಯಾವ ಥರ ಇರುತ್ತೆ ಅಂದರೆ ಬಿರಿಯಾನಿ ಇರೋವರೆಗೂ ಬಿರಿಯಾನಿ ಖಾಲಿ ಆದರೆ ಮುಗೀತು ಆ್ಯಂಡ್ ಕುಕಿಂಗ್ ಮಾತ್ರ ತುಂಬಾ ಟೇಸ್ಟಿ ಎಮ್ಮಿಯಾಗಿ ಮಾಡಿದ್ದಾರೆ ಮಸಾಲೆ ಮಾತ್ರ ಸೂಪರ್ ಆಗಿದೆ ಆ ಚಿಕನ್ ಕೂಡ ಎಷ್ಟು ಜ್ಯೂಸಿ ಆಗಿದೆ ಅದು ತುಂಬಾ ಬಿಸಿ ಇತ್ತು ಹಾಗಾಗಿ ಸ್ವಲ್ಪ ಟೈಮ್ ಆಯಿತು ಅದಕ್ಕೆ ಕೀಳೋದಕ್ಕೆ ಬಟ್ ನೀವು ಅದನ್ನು ಟ್ರೈ ಮಾಡಲೇಬೇಕು ನಾನು ಲೊಕೇಶನ್ನ ಡೀಟೇಲ್ ಆಗಿ ಹಾಕಿದ್ದೀನಿ ನಿಮಗೆ ಆ್ಯಂಡ್ ಇನ್ನೊಂದು ಚಿಕನ್ 65 ಆರ್ಡ್ರ್ ಮಾಡಿದ್ದೆ ಆ ಚಿಕನ್ 65 ಹಾಫ್ ಪ್ಲೇಟ್ 60 ರೂಪೀಸ್ ಅಂತ ಅಂದರು ಬಟ್ ಏನು ಟೇಸ್ಟ್ ಆಗಿದೆ ಅಂದರೆ ಫಸ್ಟ್ ಟೈಮ್ ನಾನು ಚಿಕನ್ 65 ತಿಂದಿಲ್ಲ ಜನರಲಿ ನಾನು ಕಬಾಬ್ಸ್ ತಿಂತೀನಿ ಅಷ್ಟೇ ಚಿಕನ್ 65 ಯಾವತ್ತೂ ತಿಂದಿರಲ್ಲ ಇದರಲ್ಲಿ ಮಾತ್ರ ತುಂಬ ಜ್ಯೂಸಿ ಆಗಿದೆ ಅದರ ಒಳಗಡೆ ಹಾಕಿರೋ ಈ ಫ್ಲೇವರ್ಸ್ ಮಸಾಲೆ ಏನಿದೆ ಅದರದ್ದು ಅಲ್ಟಿಮೇಟ್ ಆಗಿದೆ ಇಲ್ಲಿ ಹೋದಾಗ ಮಾತ್ರ ಚಿಕನ್ 65 ಬಿರಿಯಾನಿ ಮಾತ್ರ ಮಿಸ್ ಮಾಡದಲ್ಲೇ ತಿನ್ನಲೇಬೇಕು ಇನ್ನೊಂದು 2-3 ಐಟಮ್ಸ್ ಕೂಡ ಇದೆ ಬಟ್ ಆದರೆ ಈ 2 ಕಂಪಲ್ಸರಿ ನೀವು ತಿನ್ನಲೇಬೇಕು ಪುಷ್ಕ ರೈಸ್ ಇದೆ ಆಮೇಲೆ ಚಿಕನ್ ಚಿಲ್ಲಿ ಕೂಡ ಇದೆ ಬಟ್ ಮಸ್ಟ್ ಏನೋ ಮಸ್ಟ್ ಆ್ಯಂಡ್ ಟ್ರೈ ಅಂದರೆ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ 65 ಲೊಕೇಶನಲ್ಲಿ ಹಾಕಿರ್ತೀನಿ ಹೋಗಿ ಎಂಜಾಯ್ ಮಾಡಿ